ಹಲೋ, ಹಾಂ ಪ್ರವೀಣ್ ಸರ್, ಸರ್ ಹೇಳಿದ್ದೀರ ಸರ್? ಹಾಂ ಸರ್, ಅದು ಹೇಳಿದ್ ಮರ್ತೋಗ್ಬಿಟ್ಟೆ. ಇನ್ನು 2 ಅವರಲ್ಲಿ ಪ್ರೆಸ್ ಮೀಟ್ ಇದೆ ಸರ್, ಬಂದ್ಬಿಟ್ಟು ಸರ್. 2 ಅವರಲ್ಲಿ ಪ್ರೆಸ್ ಮೀಟ? ರೇ ಪವನ್, ತಮಾಷೆ ಮಾಡ್ತಿಲ್ಲ ತಾನೇ ಸರ್? ಸ್ಟ್ರೈಕರ್ ಸರ್, ಸ್ಟ್ರೈಕರ್. ಹಾಂ, ಸ್ಟ್ರೈಕರ್. ಹಾಗಾದ್ರೆ ಗಾಡಿ ಬರ್ತಾ ಇದೆ ಸರ್. ಗಾಡಿ ರೀ, 12 ಗಂಟೆ ಪ್ರೋಗ್ರಾಮ್ ಇರೋದು, ಇಷ್ಟು ಬೇಗ ಯಾಕೆ ಪಿಕ್ ಮಾಡಿದ್ರೆ? ಡೈರೆಕ್ಟ್ರು ಬೇಗ ಹೋಗಿ ಅಂದರು ಸರ್. ಸರಿ ಹೋಗಿ. ಯಾಕೆ ಸರ್ ತುಂಬ ಗರಂ ಆಗಿದ್ದೀರಾ? ತಿಂಡಿ ಗಿಡಿ ತಿಂದಿಲ್ವಾ? ಹೋಗಯ್ಯ. ಸರ್ ಆಡಾಕ್ಲ? ಆಡಮ್ಮ. ಸರ್ ಅದೇ ಅವತ್ತು ಗ್ಯಾರೇಜ್ ಸೀನ್ ಅಲ್ಲಿ ಒಂದು ಹೀರೋಯಿನ್ ನಿಮ್ ಕೆನ್ನೆ ಹೊಡೆದಾಗ ಒಂದು ಎಕ್ಸ್ಪ್ರೆಷನ್ ಕೊಡಲ್ಲ ಸರ್. ಸೂಪರ್ ಸರ್, ಅದು ಸೂಪರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲ ನಿಮ್ ಕೃಪೆ ಸರ್. ಅದು ಏನು ಇಲ್ಲ, ಕತ್ರಿ ಕೃಪೆ ಲೋಕಿ ಸರ್ ಕಾಯ್ತಾ ಇದಾರೆ, ಕರ್ಕೊಂಡ್ಬಿಡಿ ಸರ್. ಹಂಗೆ ಪವನ್, ಇದ್ಯಾಕೋ ಜಾಸ್ತಿ ಆಯ್ತು. ಸ್ಟ್ರೈಕರ್ ಸರ್, ಸ್ಟ್ರೈಕರ್. ಸ್ಟ್ರೈಕರ್, ಸ್ಟ್ರೈಕರ್. ರೇಟ್ ತಗೊಳಮ್ಮ. ಆ ಡೈರೆಕ್ಟರ್ ನನ್ನ ಮಗ ಎಲ್ಲರಿಗೂ 2 ದಿನ ಮುಂಚೆನೇ ಫೋನ್ ಮಾಡಿದ್ದಾನೆ, ನನಗೆ 2 ಅವರ್ ಮುಂಚೆ ಫೋನ್ ಮಾಡಿದ್ದಾನೆ. ಇದೇ ಅವನಿಗೆ ಹಬ್ಬ ಸರ್. ಬಜರಂಗಿ ನೋಡಿದ್ದೀನಿ ಸರ್ ನಿಮ್ದು, ಸೂಪರ್ ಆಗಿ ಮಾಡಿದ್ದೀರ. ರಥವಾರ, ಜಾಗ್ವಾರು ಎಲ್ಲ ಸೂಪರು ಸರ್. ಮಾಡ್ತಾನೆ ಇರಿ ಸರ್. ಓಕೆ ಓಕೆ ಓಕೆ. ಅಲ್ಲ ಗುರು, ಪವನ್ ನನ್ನ ಮಗ 2 ಅವರ್ ಮುಂಚೆ ಫೋನ್ ಮಾಡಿದಾನೆ ಗುರು. 2 ಅವರ್? ಹ್ಞೂ. ಮಗ ನನಗೆ 1/2 ಗಂಟೆ ಮುಂಚೆ ಫೋನ್ ಮಾಡ. ಕಾರ್ಮ ಅಲ್ಲ, ಹೋಗಿ ಹೋಗಿ. ನನ್ನ ಮಗನಿಗೆ ಹೆಂಗೆ ಡೇಟ್ ಕೊಟ್ಟೆ ನಾನು? ಯಾಕೆ ಹೇಳ್ತೀರಾ, ದೊಡ್ಡ ಕತೆ. ಒಳ್ಳೆ ಯಾಮಾರ್ಬಿಟ್ಟೆ ಅಂದರೆ, ಪವನ್ ಕುಮಾರ್ ಫೋನ್ ಮಾಡಿರೋದು ಅಂದ್ಕೊಂಡು ಇವರು ಡೇಟ್ ಕೊಟ್ಟೆ. ಹಾಂ, ಆಮೇಲೆ ಗೊತ್ತಾಯ್ತು ಇವ್ರು ಪವನ್ ಕುಮಾರ್ ಅಲ್ಲ, ಪವನ್ ತ್ರಿವಿಕ್ರಮ ಅಂತ. ನೀವು ನಾನು ಸೇಮ್ ಕೇಸು ಅಂದರೆ, ನೀವು ಎಲ್ಲ ಫೋನ್ ಬಂತು, ಏನೋ ಸೈಕಲಾಜಿಕಲ್ ಡ್ರಾಮಾ, ಪವನ್ ಫೋನ್ ಮಾಡ್ತಿರೋದು ಡೈರೆಕ್ಟ್ರು ಅಂದರು. ಕತೆ ಹೇಳಬೇಕು ಅಂದರೆ ಕತೆ ಗೀತೆ ಏನು ಬೇಡ, ಡೈರೆಕ್ಟಾಗಿ ಸಿನಿಮಾ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟೆ. ಮೀಟ್ ಮಾಡಿದಾಗಲೇ ಗೊತ್ತಾಗಿದ್ದು ಇದು ಪವನ್ ಕುಮಾರ್ ಅಲ್ಲ, ಪವನ್ ತ್ರಿವಿಕ್ರಮ ಅಂತ. ಒಪ್ಕೊಂಡಾಗಿತ್ತು, ಯಾವ ಮಾಡಿಬಿಟ್ಟು ಸಿನಿಮಾ ಮಾಡಿ ಮುಗಿಸೋಯ್ತು. ನಮ್ಮನೆಲ್ಲ ಚೆನ್ನಾಗಿ ಸೇರ್ಕೊಂಡು ಗೂಬೆ ಕೂರಿಸ್ತಾ ಇದ್ದಾರೆ. ಈ ನನ್ನ ಮಕ್ಕಳೆಲ್ಲ ಯಾಕೆ ಬರ್ತಾರೆ ಸಿನಿಮಾ ಮಾಡೋಕ್ಕೆ? ಶೂಟಿಂಗ್ ಮಾಡೋವರೆಗೂ ಸರ್ 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 ಅಂದ್ಕೊಂಡಿರ್ತಾರೆ. ಸರ್ 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 ಬಂದ್ಬಿಡಿ ಸರ್, ಬಂದ್ಬಿಡಿ ಸರ್ ಅಂತ. ಆಮೇಲೆ ಆರ್ಟಿಸ್ಟ್ಗಳಂದ್ರೆ ನಾಯಿ ಥರ ಅಂದ್ಕೊಂಬಿಡ್ತಾರೆ. 1/2 ಗಂಟೆ ಮುಂಚೆ ಫೋನ್ ಮಾಡೋದು, 5 ನಿಮಿಷದ ಮುಂಚೆ ಫೋನ್ ಮಾಡೋದು. ಅಲ್ಲ, ಈ ನನ್ನ ಮಕ್ಕಳಿಗೆ ಕಾಮನ್ ಸೆನ್ಸ್ ಬೇಡ. ಈ ಕಾರ್ಯಕ್ರಮ ಇಟ್ಕೊಂಡು 2 ಗಂಟೆ ಮುಂಚೆ 1/2 ಗಂಟೆ ಮುಂಚೆ ಅಂತ. ನಿಮ್ದೇನು ರೋಲು? ಅದೇ ನಿಮ್ಮ ರೋಲ್ ಏನು ಅಂತ? ಹೀರೋ ಅಂತೆ. ಏನೋ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಡೈರೆಕ್ಟ್ ಹಣೆ ಬರ. ಮತ್ತೆ ಫೋನ್ ಬರ್ತಾ ಇದೆ.
ಹೇಳಿ ಪವನ್. ಪ್ರವೀನ್ ಸರ್ ಎಲ್ಲಿದ್ದೀರಿ ಸರ್? ಓಕೆ ಪಿಕ್ ಆಯಿತು. ಅದು ಸೆಕೆಂಡ್ ಅಪ್ಪಲ್ಲಿ ಕ್ಯಾಮ್ರಾಗೆ ಹಿಂಗೆ ಟರ್ನ್ ಆಗ್ತಾರ ಸರ್? ಸೂಪರ್ ಸರ್, ಸೂಪರ್. ಅಲ್ಲ ವಿಷಯ ಹೇಳಿ ವಿಷಯ. ಏನು ಇಲ್ಲ, ಹೀರೋಯಿನ್ ಮನೆಗೆ BMW ಕಳಿಸಿದ್ದೆ, ಅದು ಹೋಗ್ತಾ ಇರೋ ದಾರಿಯಲ್ಲಿ ಪಂಚರ್ ಆಗಿಬಿಟ್ಟಿದೆ ಸರ್. ಈಗ ನೀವು ಒಂದು ಹೆಲ್ಪ್ ಮಾಡ್ಬೇಕು ಸರ್. ಅರ್ಥ ಆಯ್ತು, ಅಡ್ರೆಸ್ ಹೇಳಿ. ಬ್ರೋ ಒಂದು ರೈಟ್ ಬ್ರೋ, ರೈಟಾ? ಹಾಂ ರೈಟ್ ರೈಟ್. ಏನಂತೆ? ಅದೇ ಹೀರೋಯಿನ್ಗೆ ಏನೋ BMW ಕಳಿಸಿದ್ರಂತೆ, ಪಂಚರ್ ಆಯ್ತಂತೆ, ಪಿಕ್ ಮಾಡ್ಬೇಕಂತೆ. ಓಕೆ, BMW 2+ ಟೈರ್ ಪಂಚರ್ ಆಗಕ್ಕೆ ಅದರಲ್ಲಿರುತ್ತೆ ಟೈರ್ ಟ್ಯೂಬ್. ಯಾಮರ್ಸ್ಬಿಟ್ನ ಗುರು, ಎಲ್ಲೂ ಹೋಗೋದು ಬೇಡ, ಡೈರೆಕ್ಟ್ ಸ್ಟುಡಿಯೋಗೆ ಹೋಗಿ ಏನಾಗುತ್ತೆ ನೋಡೇ ಬಿಡೋಣ. ಹೀರೋನೇ ಬೇಡ ಇವತ್ತು. ಮತ್ತೆ ಫೋನ್ ಮಾಡ್ದೆ ಅವನೇ, ಸರಿಯಾಗಿ ಕೊಡ್ತೀನಿ ಚೌಕು. ಆ ಪವನ್ ಹೀರೋಯಿನ್ ಪಿಕಪ್ ಆಗಿದೆ, ಬರ್ತಾ ಇದೆ. ಹಲೋ ಹಲೋ, ಧರ್ಮಣ್ಣ ಅಶೋಕನ್ ಪಿಕ್ ಮಾಡಬೇಕು ತಾನೇ? ಹಾಂ ಪಿಕ್ ಮಾಡ್ತೀವಿ. ಏನಂತೆ, ಅವರಿಬ್ರು ಕರ್ಕೊಬೇಕಂತ. ಇದನ್ನ ಕ್ಯಾಬ್ ಅನ್ಕೊಂಡ್ಬಿಟ್ಟಾನ ಅಥವಾ ಕಾರ್ ಅನ್ಕೊಂಡವ್ರ? ಬಸ್ ಅನ್ಕೊಂಡಿರ್ಬೇಕು. ಎಲ್ಲಾನು ಕುರಿ ದೊಂಬೆ ತುಂಬೋ ಥರ ತುಂಬ್ಕೊಂಡು ಹೋಗ್ತಾ ಇದೀವಲ್ಲ. ಅಲ್ಲ ನಮ್ಗೇನು ಬೆಲೆ ಬೇಡುವ? ಬೆಲೆ ಏನೂ ಇಲ್ಲ, ನಾವೇನು ಜೂನಿಯರ್ ಆರ್ಟಿಸ್ಟ್ಗಳು ಕೆಟ್ಟು ಹೋಗ್ಬಿಡುವ. ಅಶೋಕ್ ಫೋನ್ ಮಾಡ್ತಾನೆ, ಅವನಿಗೆ ಫೋನ್ ಮಾಡಿರ್ಬೇಕು, ಬರ್ತೀವಿ ಹತ್ಕೊಂಡು ಅಂತ. ಹಾ ಅಶೋಕ್ ಹೇಳಿ. ಅಶೋಕ್ ಹಲೋ, ಎಲ್ಲಿ ಬ್ರದರ್, ಬರ್ತಾ ಇದ್ದೀರಾ? ಹಾ ಹಾ ಬರ್ತಿದ್ದೀವಿ ಬರ್ತಿದ್ದೀವಿ. ಅಲ್ಲ ಏನು ಬ್ರದರ್, ಡೈರೆಕ್ಟ್ರು ಲಾಸ್ಟ್ ಮೂಮೆಂಟಲ್ಲಿ ಫೋನ್ ಮಾಡ್ಬಿಟ್ಟು ಪ್ರೆಸ್ ಮೀಟ್ ಇದೆ ಬನ್ನಿ ಅಂತ ಹೇಳಿದ್ರೆ ನಾವು ಎಲ್ಲೋ ಇರ್ತೀವಿ, ಏನೋ ಮಾಡ್ತಿರ್ತೀವಿ, ಈಗ ಯಾವುದೋ ಬೇರೆ ಊರಲ್ಲಿ ಇದ್ನಪ್ಪ, ಸಡನ್ ಆಗಿ ಪ್ರೆಸ್ ಮೀಟಿಗೆ ಬನ್ನಿ ಅಂತಂದ್ರೆ ಬರೋಕ್ಕಾಗುತ್ತಾ? ಏನು ಬ್ರದರ್, ನಾನು ಹೋಗ್ಲಿ ಪಾಪ ಅಂತ. ಅಲ್ಲ ನಿಜವಾಗ್ಲೂ ಒಪ್ಕೊಳ್ಳೇಬಾರ್ದಾಗಿತ್ತು. ಅಲ್ಲ ಬ್ರದರ್, ನಾನು ಪೇಮೆಂಟು ಸೆಟ್ಲ್ ಮಾಡಿಲ್ಲ ಇನ್ನೂ, ಪೇಮೆಂಟ್ ಬಗ್ಗೆ ಏನಾದ್ರು ಮಾತಾಡಕ್ಕೆ ಹೋದ್ರೆ ಫೋನ್ ಕಟ್ ಮಾಡ್ಬಿಡ್ತಾರೆ. ಹೇಳಿ ಬ್ರದರ್, ಸರಿನಾ ಇದು ಬ್ರದರ್? ಏನ್ ಮಾಡಂಗಿಲ್ಲ ಇವನು ಫೋನ್ ಕಟ್ ಮಾಡ್ಬಿಟ್ಟ. ಹೋಗಿ ಅಶೋಕ್ ಧರ್ಮಣ್ಣ ಅಂತ ಪಿಕಪ್ ಮಾಡ್ಕೊಂಡು ಬೋಣ ಅಂತ. ಏನೋ ಹೇಳ್ತಾರಲ್ಲ, ಈ ನೀರು ದುಪ್ಪ ಮೇಲೆ ಈಜಲೇಬೇಕು. ಇನ್ನೇನು 22ನೇ ತಾರೀಕು ಫಿಲಮ್ ರಿಲೀಸು, ಮಾಡ್ಬಿಟ್ಟು ಕೈ ತೊಳ್ಕೊಂಬಿಡಿ. ಈ ನನ್ನ ಮಕ್ಕಳು ಇನ್ನು ಮನೆ ಎದುರುಗಡೆ ಬಂದರು ಡೇಟ್ ಕೊಡ್ಬಾರ್ದು. ಫಸ್ಟ್ ನಾನು ನಂಬರ್ ಡಿಲೀಟ್ ಮಾಡ್ತೀನಿ, ನಾನು ಬ್ಲಾಕ್ ಮಾಡ್ತೀನಿ. ಬ್ಲಾಕ್ ಡಿಲೀಟೆಡ್. ಇಲ್ಲ ಲೆಫ್ಟ್ ಅವರು ಇಲ್ಲಿ ಇಲ್ಲಿ. ಹಾಂ ರೈಟ್ ರೈಟ್ ರೈಟ್. ಬಿಹೇವ್ ಯುವರ್ ಸೆಲ್ಫ್ ಮ್ಯಾನ್. ಏನ್ ಮಾಡಕ್ಕಾಗುತ್ತೆ ಅನ್ನೋ ರೀತಿ ನಾನು ಹೇಳ್ತಾ ಇರೋದು, ನೀವು ನೋಡಿದ್ರೆ ಇಳಿತಾನೆ ಇಲ್ಲ ಅಲ್ಲಿ ಕೆಳಗಡೆ. ಅಲ್ಲಿ ಪ್ರೊಡ್ಯೂಸರು ಡೈರೆಕ್ಟರ್ ಸಿಕ್ಕಲಿ ನನ್ನ ಮಕ್ಕಳು ಅಲ್ಲಿಗೆ ಹೋದಾಗ ಇದೆ ಅವರಿಗೆ ಒಳ್ಳೆ. ಇನ್ನೂ ಎಷ್ಟೊತ್ತಪ್ಪ ಡ್ರೈವರ್? ನಿಮಿಷ. ಹೌದು ಬೇಗ ಹೋಗಯ್ಯ, ನೀನು ಒಳ್ಳೆ ಪ್ರೊಡ್ಯೂಸರ್ ಆಡ್ದಂಗೆ ಆಡ್ತೀಯಲ್ಲ ಗುರು. ಇದೇನೋ ಪ್ರೊಡ್ಯೂಸರ್ BMW ಕಳಿಸಿದೀನಿ ಅಂತ ಹೇಳಿದಲ್ವಾ? ಒಂದ್ ಆಟೋನ ಕಳಿಸಿಲ್ಲ ಅಲ್ಲಿ, ನಿನ್ BMW ಕಳಿಸ್ತಾ ನಿನ್ ಮೂತಿಗೆ ಅದೆಲ್ಲ ಯೋಚನೆ ಮಾಡ್ಬೇಕ ಬೇಡ. ನೀನ್ ಯಾಕೆ ಆಟೋಲೇ ಬರತ್ತಾ ಇದ್ದಾರಲ್ಲಿ? ಸರಿ ಕೂತ ಮತ್ ನೋಡು, ನಾನು ಮತ್ತೆ ಅದೇ ಮತ್ತೆ ಪ್ರೊಡ್ಯೂಸರ್ಗೆ ಐತೆ ಅದು ಹೋಗ್ಲಿ. ನೀನ್ ಯಾಕೆ ನನ್ ಮೇಲೆ ಗ್ರಾಡ್ತಾ ಇದ್ಯಾ? ನೀ ಪ್ರೊಡ್ಯೂಸರ್ ಮೇಲೆ ಗ್ರಾಡು ಕೂತೆ ಕಾಲ ಕುದಳೆ. ನೀ ಬೇಕಾದ್ರೆ ಕುತ್ತ, ನಾನು ಜೂನಿಯರ್ ಆರ್ಟಿಸ್ಟ್, ನಾನು ಆರ್ಟಿಸ್ಟ್. ಐವತ್ತು ಫಿಲಂ ಮಾಡಿದೀನಿ. ಎಷ್ಟು ರಿಲೀಸ್ ಆಗಿದೆ? 4 ರಿಲೀಸ್ ಆಗಿದೆ. ನಾಲ್ಕು ರಿಲೀಸ್ ಆಗಿದ್ದಕ್ಕೆ ಹಿಂಗ ಆಡ್ತಾ ಇದ್ದಲ್ಲ ನಕ್ಕ ನೀನು. ಒಂದು ರಿಲೀಸ್ ಆಗಿದೆ ತಾನೆ, ನಾನು ಆರ್ಟಿಸ್ಟ್. ಅದಕ್ಕೆ ಬ್ರದರ್ ಹೇಳೋದು, ಈ ಹೊಸಬ್ರಿಗೆಲ್ಲ ಚಾನ್ಸ್ ಕೊಡಬಾರ್ದು. ಈ ಹೊಸ ಡೈರೆಕ್ಟರ್ ಹೊಸ ಪ್ರೊಡ್ಯೂಸರ್ ತಪ್ಪು ಮಾಡ್ಬಿಟ್ವಿ. ತಪ್ಪ ಮಾರ್ಬಿಟ್ವಿ. BMW ಅಂತೆ, ಮರ್ಸಿಡೀಸ್ ಅಂತೆ, ಅವ್ರ ಬಗ್ಗೆ ಮಾತಾಡೋದು ಟೈಮ್ ವೇಸ್ಟು.
ಕೆಲಸ ಇಲ್ಲದೆ 6 ತಿಂಗಳು ಮನೇಲಿ ಕೂತ್ರು ಪರವಾಗಿಲ್ಲ, ಇಂಥ ಹೊಸಬ್ರಿಗೆ ಮಾತ್ರ ಡೇಟ್ಸ್ ಕೊಡ್ಬಾರ್ದು ನಿಮ್ಮ ಮೇಲೆ. ಕ್ಯಾಮ್ರಾ ಗುರು ರೋಲ್ ಆಗ್ತಿದೆ ಗುರು, ಗುರು ಪವನ್ ಬರೀ ಬರ್ತಾರೆಕ್ಸ್ಪೀರಿಯನ್ಸ್ ಇತ್ತು, ಟೈಮ್ ಅಂತೂ ಒಂದ್ ಚೂರು ವೇಸ್ಟ್ ಆಗಿಲ್ಲ, ಸೂಪರ್ ಹತ್ತು ನಿಮಿಷ ಮುಂಚೆ ಬರೋಗಿದ್ದೆ ಸರ್ ಬಗ್ಗೆ ಇಷ್ಟು ಇಷ್ಟು ಹೊಸಬ್ರಾದ್ರೂ ಕೂಡ ಇಷ್ಟು ತಿಳ್ಕೊಂಡಿದೀರ ವಿಷಯ ಅಂತ ಹಿಂಗೆ ಸರ್, ಅದು ಬ್ಯಾಂಗಲಲ್ಲಿ ಪವನ್ ತರ ಕಾಣಿಸ್ತೀರ ಸರ್, ತ್ರಿವಿಕ್ರಮ ಸರ್ ಜೊತೆಗೆ ತ್ರಿವಿಕ್ರಮ ಅಲ್ಲ ಅಲ್ಲಿ ನಮ್ಮ ತೆಲುಗು ಪವನ್ ಕಲ್ಯಾಣ್ ಸರ್ ಸೂಪರ್ ಸರ್, ಇಷ್ಟ ಸರ್ ನಂಗೆ ತುಂಬಾ ಇಷ್ಟ ಸರ್, ತ್ರಿವಿಕ್ರಮ್ ಶ್ರೀನಿವಾಸ್ ಅವ್ರು ಕೂಡ ಇಷ್ಟ ಸರ್ ನಂಗೆ, ಪವನ್ ಸೇಫ್ ಎಲ್ಲ ಕ್ವಾಲಿಟೀಸ್ ಇದೆ ಸರ್, ಸೇರ್ಸಿ ಇಟ್ಕೊಂಡ್ಬಿಟ್ಟು ಎರಡು ಸೇರಿಸಿ ಪವನ್ ತ್ರಿವಿಕ್ರಮ್ ಸರ್, ಡೈರೆಕ್ಟರ್ ಕಮ್ ಹೀರೋ ಆಗೋ ಎಲ್ಲಾ ಸಾಧ್ಯತೆಗಳಿದೆ ಸರ್, ಓ ಎಸ್ ಕ್ಲಾಸ್ ಅಂಡ್ ಮಾಸ್ ಹಲೋ ಸರ್, ಅದೇ ಸರ್ ಅವತ್ತು ಶರ್ಟ್ ಆಗಿದ್ರೆ ಸರ್ ಒಂದು ಪಿಂಕ್ ಶರ್ಟು ಸೂಪರ್ ಸರ್ ಅದು ಸಕ್ಕತ್ ಸರ್, ಅದೇ ಸರ್ ಹೀರೋಯಿನ್ಗೆ BMW ಕಾರ್ ಬೇಕಂತ ಸರ್, ಸರ್ ಅದೇ ಸರ್ ಹೀರೋಯಿನ್ ಇದ್ರೆ ಬರ್ಲಂತ ಸರ್, ದಯವಿಟ್ಟು ಕ್ಷಮಿಸಿ, ನಾವು ಎಷ್ಟೊತ್ತು ಮಾಡಿದ್ದು ತಮಾಷೆಗೆ, ನಮ್ಮ ಪ್ರೊಡ್ಯೂಸರ್ಗೆ ನಮ್ಮ ಡೈರೆಕ್ಟರ್ಗೆ ಬೈದಿದ್ದು ಕಾಲು ಎಳೆದಿದ್ದು ನಿಜವಾಗ್ಲೂ ತಮಾಷೆಗೆ, ನಮ್ಮ ಪ್ರೊಡ್ಯೂಸರು ಪಾಪ ನೀರು ಕೇಳಿದ್ರೆ ಎಳ್ನೀರು ಕೊಡ್ತಾಯಿದ್ರು, ನಮ್ಮ ಡೈರೆಕ್ಟ್ರಿಗೆ ನಾವು ಡೇಟ್ಸ್ ಕೊಟ್ಟಿದ್ದಲ್ಲ, ಒಳ್ಳೆ ಕತೆಗೆ ಅವರೇ ನಮಗೆ ಅವಕಾಶ ಕೊಟ್ಟಿದ್ದು, ಸೊ ಇಟ್ಸ್ ಎ ವೆರಿ ಗುಡ್ ಟೀಮ್, ವಿ ಆರ್ ಬ್ಲೆಸ್ಡ್ ಟು ಬಿ ಎ ಪಾರ್ಟ್ ಆಫ್ ಸ್ಟ್ರೈಕರ್, ಸುಮ್ಮನೆ ಒಂದು ಫನ್ ಇರಲಿ ಅಂತ ಒಂದಿಷ್ಟು ತಮಾಷೆ ಮಾಡಿದ್ವಿ.